ಎಲ್ಲಾ ಸಮುದಾಯದವರು ಒಗ್ಗೂಡ್ಕೊಂಡು ಮಾಡೇ ಮಾಡ್ತಾರೆ. ಎಲ್ಲರೂ ಎಲ್ಲ ಸಮುದಾಯದ ಎಲ್ಲ ಮನೆಯಲ್ಲೂ ಈ ಆಚರಣೆಗಳು ಪಾಲಿಸ್ಕೊಂಡು ಬಂದೇ ಬರ್ತಾರೆ. ಈಗ ಇದೇನಾಗಿದೆ ಅಂದ್ರೆ ಎಲ್ಲ ಊರುಗಳಾಗಿದೆ, ಅವ್ರವ್ರ ಊರುಗಳಲ್ಲಿ ಕರಗಾಲು ಮಾಡೋ ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲೆಲ್ಲ ಆಚರಣೆ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರು ಚೈತ್ರ ಪೌರ್ಣಮಿ ದಿವಸ ಆಗುವಂತ ಕರಗ ಮುಖ್ಯ ಕರಗ, ಇದು ಬಹಳ ಮುಖ್ಯವಾದ, ಇದು ಮುಖ್ಯ ಕರಗ ನಮಗೆ. ಯಾಕಂದ್ರೆ ದೇವಿ ನಮ್ ಜೊತೆ ಬಂದು ಇರ್ತೀನಿ ಅಂತ ಭಾಷೆ ಕೊಟ್ಟಿರೋದೆ ಈ ಕರಗದಲ್ಲಿ ನಮ್ಗೆ. ಅದಕ್ಕೋಸ್ಕರ ಈ ಕರಗನ ನಾವೆಲ್ಲರೂ ಆಚರಣೆ ಮಾಡೇ ಮಾಡ್ತಾರೆ. ಓಕೆ, ಅಂದ್ರೆ ಈಗ ಒಂದೇ ಸಮುದಾಯ ಒಂದೇ ಪಂಗಡ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರಾಜ್ಯದಿಂದಲೂ ಈ ಕರಗನ ಬರ್ತಾರ ಎಲ್ಲಾ ರಾಜ್ಯ ಸಮುದಾಯದವರು ಅಂತ? ಎಲ್ಲಾ ರಾಜ್ಯದಿಂದಲೂ ಬರ್ತಾರೆ, ಎಲ್ಲ ರಾಜ್ಯದಿಂದ ಬಂದು ಕರಗ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈ ಸಮುದಾಯ ಒಂದೇ ಸಮುದಾಯ ಅಲ್ಲ, ಎಲ್ಲಾ ಸಮುದಾಯದವರು ಭಾಗಿಯಾಗಿ ಕೈ ಜೋಡಿಸಿ ಒಂದು ಯಶಸ್ವಿ ಕರಗ ಶಕ್ತೋತ್ಸವವನ್ನ ಆಚರಣೆ ಮಾಡಕ್ಕೆ ಅನುವು ಮಾಡ್ಕೊಡ್ತಾರೆ. ಇನ್ನು ಈ ಕರಗದಲ್ಲಿ ಬಹಳ ವಿಶೇಷ ಅಂತ ಅಂದ್ರೆ ದರ್ಗಾದ ಮುಂದೆ ಅದು ಹಾದು ಹೋಗೋದು. ದರ್ಗಾದಲ್ಲೂ ಒಂದಷ್ಟು ಆಚರಣೆ ಇದ್ದೇ ಇರುತ್ತೆ. ಏನೇ ವೈಮನಸ್ಸುಗಳಿರ್ಲಿ, ಏನೇ ವೈಪರೀತ್ಯಗಳಿರ್ಲಿ, ಬಟ್ ಅದೆಲ್ಲದರ ಮಧ್ಯೆ ಈ ಆಚರಣೆ ಇದೆಯಲ್ಲ, ತಲತಲಾಂತರದಿಂದ ನಡ್ಕೊಂಡ್ಬಂದಂತಹ ಆಚರಣೆ, ಅದೊಂದು ಬಾಂಧವ್ಯ, ಅದು ಬಹಳ ಭೇಷ ಅನ್ಬೇಕು. ಪ್ರಸ್ತುತ ಈಗ ಏನೇ ಇದ್ರೂ ಕೂಡ ಏರುಪೇರು, ಅದ್ರ ಮಧ್ಯೆಯೂ ಆ ಆಚರಣೆಯನ್ನ ಯಾರೂ ಬಿಟ್ಟಿಲ್ಲ, ಅದನ್ನ ಯಾರು ಪ್ರಶ್ನೆ ಮಾಡೋದಕ್ಕೂ ಬಿಟ್ಟಿಲ್ಲ. ಅದು ತುಂಬಾ ಮುಖ್ಯ. ಅದು ದರ್ಗಾದ ಮುಂದೆ ಹಾದು ಹೋಗುತ್ತಲ್ಲ, ಅದು ಯಾವತ್ತಿನಿಂದ ಇರುವಂತಹ ಆಚರಣೆ, ಅದೇನದು ಸಂಪ್ರದಾಯ? ಈಗ ನಮ್ಮ ಹಳೆ ಬೆಂಗಳೂರಿನ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಾರೆ. ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಏರಿಯಾಗಳಿಗೆ ಅವ್ರು ಯಾರು ಜನಾಂಗದವ್ರು ಇರ್ತಾರೆ ಅವ್ರಿಗೆ ಆದಂತ ಒಂದು ಹೆಸರಿಟ್ಟಿರ್ತಾರೆ. ಈಗ ಕಬ್ಬನ್ ಪೇಟೆ, ಕುಂಬಾರು ಪೇಟೆ, ಸುಲ್ತಾನ್ ಪೇಟೆ, ಕಾಟನ್ ಪೇಟೆ, ಆ ಕಡೆ ಎಲ್ಲಾನು ಒಂದೊಂದು ಪೇಟೆಗಳ ಹೆಸರು ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಇದು ಒಂದು ನಮ್ಮ ಹಳೆ ಫೋರ್ಟ್ ಇರುತ್ತೆ, ಫೋರ್ಟ್ ಏರಿಯಾ ಅಂತ. ಆ ಫೋರ್ಟ್ ಏರಿಯಾದಲ್ಲೇ ಕರಗ ಸಂಚಾರ ಮಾಡೋದು. ಸಂಚಾರ ಮಾಡುವಂತ ಒಂದು ಜಾಗದಲ್ಲಿ ದರ್ಗಾನು ಬರುತ್ತೆ, ಮಸೀದಿ ಬರುತ್ತೆ, ನಮ್ಮ ದೇವಸ್ಥಾನಗಳು 800-300 ದೇವಸ್ಥಾನಗಳು ಬರುತ್ತೆ. ಆ ಸಂದರ್ಭದಲ್ಲಿ 14ನೇ ಶತಮಾನದಲ್ಲಿ ಒಬ್ಬ ಸೂಫಿಸ್ ಅಂತ ಇರ್ತಾರೆ, ಅವ್ರ ಹೆಸರು ಮಸ್ತಾನ್ ಸಾಬ್ ಅಂತ. ಅವ್ರಿಗೆ ಒಂದು ಏನೋ ಒಂದು ಬಾಧೆ ಇರುತ್ತೆ ಅವರಿಗೆ. ನಮ್ಮ ಕರಗ ಶಕ್ತ್ಯುತ್ಸವ ಒಂದು ನಡೆಯುವಂತ ಸಂದರ್ಭದಲ್ಲಿ ಆ ದೇವಿನ ಪ್ರಾರ್ಥನೆ ಮಾಡ್ಕೊಂತಾರಂತೆ ಅವರು. ಆ ಸೂಫಿ ಸಂತರು ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ದಿನದಲ್ಲೇ ಅವ್ರಿಗೆ ಚೇತರಿಕೆ ಕಾಣುತ್ತಂತೆ. ಆ ಚೇತರಿಕೆ ಕಂಡು ವಿಸ್ಮಯರಾಗಿ ಆ ಸೂಫಿ ಸಂತರು ನಮ್ಮ ದೇವಿಗೆ ಆರಾಧಕರಾಗ್ತಾರೆ. ಯಾವಾಗ ಯಾವಾಗ ಕರಗ ಶಕ್ತ್ಯೋತ್ಸವ ನಡೆಯುತ್ತೋ ಅವರು ನಾವು ಕುಲಸ್ಥರು ಯಾವ ರೀತಿ ಕರಗನ ಬರಮಾಡ್ಕೊಂತೀವಿ ಅದೇ ರೀತಿ ಅವರು ಬರಮಾಡ್ಕೊಂತಾರಂತೆ. ಸೊ ಅವರು ಈ ರೀತಿ ಬರಮಾಡಿಕೊಂಡು ನಮ್ಮ ದೇವಿ ಆರಾಧಕರಾಗಿ ಅವ್ರ ಜನಾಂಗದವ್ರಿಗೆ ನಮ್ಮ ದೇವಿದ ಬಗ್ಗೆ ತಿಳಿಸಿ ಇದನ್ನ ಆರಾಧನೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ಪ್ರತೀತಿನ ಎಲ್ಲರಿಗೂ ಹರಡಿಸ್ತಾರೆ. ಅದಾದ್ಮೇಲೆ ನಾನು ಇಲ್ಲವಾದ್ಮೇಲೆ ನಾವು ಜೀವಂತವಾಗಿ ಇಲ್ಲ ಅಂದ್ರೂ ಎಲ್ಲಾರ್ಗೂ ಇವ್ರ ಆಶೀರ್ವಾದ ಸಿಗ್ಬೇಕು ಅಂತ ಅವರು ತಗೊಂತಾರಂತೆ, ಭಾಷೆ ತಗೊಂತಾರಂತೆ ಅವ್ರ ಸಮುದಾಯದ ಹತ್ರ. ಸೊ ಅವ್ರ ದರ್ಗಾಗೂ ಅದೇ ಒಂದು ಉದ್ದೇಶದಿಂದ ನಾವು ಹೋಗಿ ಭೇಟಿ ಕೊಟ್ಟು ಅಲ್ಲಿ ದರ್ಗದಲ್ಲಿ ನೋಡ್ಬೇಕು ನೀವು, ಸುಮಾರು 1000 ಜನ ನಮ್ಮ ಮುಸಲ್ಮಾನ್ ಬಾಂಧವರು ಸೇರಿರ್ತಾರೆ ನಮ್ಮ ಕರಗನ ಒಂದು ವೀಕ್ಷಣೆ ಮಾಡೋದಕ್ಕೆ. ಸೊ ಅದೊಂದು ಐತಿಹ್ಯ ಇದು ನಮ್ಮ ದರ್ಗಾ ಮುಂದೆಯಿಂದ ಕರಗ ಹಾದು ಹೋಗುತ್ತೆ. ದರ್ಗಾ ಒಳಕ್ಕೆ ಹೋದ್ಮೇಲೆ ಯಾವ ರೀತಿ ನಿಮ್ಮನೆ ದರ್ಗಾ ಒಳಕ್ಕೆ ಹೋಗಿ ಒಂದು 3 ಸುತ್ತು ಪ್ರದಕ್ಷಿಣೆ ಬರ್ತಾರೆ. ದರ್ಗಾ ಒಳಗೆ 3 ಸುತ್ತು ಪ್ರದಕ್ಷಿಣೆ ಬಂದು ಆಚೆನೂ ಒಂದು ಎಲ್ಲಾರ್ಗು ಒಂದು ದರ್ಶನ ಕೊಟ್ಟು ಆ ದೇವಿ ಆಶೀರ್ವಾದ ಮಾಡಿ ಎಲ್ಲಾರ್ಗು. ಅಲ್ಲೂ ಏನಾದ್ರೂ ಪೂಜೆಗಳು ನಡೆಯುತ್ತೆ? ಪೂಜೆ ಅಂತಂದ್ರೆ ಒಂದು ನಮ್ದೊಂದು ಸಂಪ್ರದಾಯ ಏನಂದ್ರೆ ನಿಂಬೆಹಣ್ಣು ಪ್ರಸಾದ ಅಂತ ಕೊಡ್ತಾರೆ. ನಿಂಬೆಹಣ್ಣು ಪ್ರಸಾದ ಕೊಟ್ಟು ಆ ದೇವಿದು ಅವ್ರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಕರ್ಗ ನೇರವಾಗಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಬರುತ್ತೆ. ಓಕೆ, ಅಲ್ಲೂ ಆ ಪೂರ್ತಿ ಕುಟುಂಬದವರು ಇರ್ತಾರೆ, ಮುಸ್ಲಿಂ ಎಲ್ಲ ಇರ್ತಾರೆ, ಸುಮಾರು 1000 ಜನ ಇರ್ತಾರೆ. ಆ ಕುಟುಂಬದವರು ಮಸ್ತಾನ್ ಸಾಬ್ ಕುಟುಂಬದವರು ಇರ್ತಾರೆ, ಮೌಲಿಗಳು ಇರ್ತಾರೆ, ಅಲ್ಲಿನ ಜನಗಳು ಜಾಸ್ತಿ ಜನ ಒಂದು 1500-2000 ಜನ ಅವರೇ ಇರ್ತಾರೆ ಅಲ್ಲಿ ಮುಸಲ್ಮಾನ್ ಬಾಂಧವರು. ಅದೊಂದು ನೋಡೋಕೆ ನೀವು ಒಂದು ವಿಸ್ಮಯ ಅದ ಆಕ್ಚುಲಿ. ನಮ್ಮ ಅವರು ಮೂರ್ತಿ ಆರಾಧಕರಾಗದೇ ಇದ್ರು ಸಹ ನಮ್ಮ ಕರಗ ಶಕ್ತಿ ಸ್ವಲ್ಪ ಅವರು ಪ್ರಾಮುಖ್ಯತೆ ಕೊಟ್ಟು ನಾವು ಅವ್ರಿಗೆ ಒಂದು ಅದೇ ರೀತಿ ಗೌರವ ಕೊಡೋದ್ರಿಂದ ಈ ಒಂದು ಬಾಂಧವ್ಯ ಬೆಳ್ಕೊಂಡು ಬಂದಿದೆ. ಓಕೆ, ಇನ್ನು ಅವರು ಈ ದೇವಸ್ಥಾನಕ್ಕೆ ಬಂದು ಕರಗದ ಬಹಳ ಮುಂಚಿತವಾಗಿ ದೇವಸ್ಥಾನಕ್ಕೆ ಬಂದು ಕರಗ ಹೊರವ್ರನ್ನ ಮಾತಾಡಿಸೋದು ಅಥವಾ ಅವ್ರ ಕುಶಲೋಪರಿ ಕೇಳೋದು ಅದೊಂದು ಸಂಪ್ರದಾಯ ಇದೆಯಾ? ಈ ಬಾರಿ ಆಹ್ವಾನ ಕೊಟ್ಟು ಹೋಗ್ತಾ ಇದ್ರು, ಪ್ರತಿ ವರ್ಷ ಅವರು ಬಂದು ಆಹ್ವಾನ ಕೊಟ್ಟು ಹೋಗ್ತಾರೆ. ಆಮೇಲೆ ಉರುಸ್ ಅಂತ ಒಂದು ಆಚರಣೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅವರು ಸಹ ಬಂದು ನಮ್ಮ ದೇವಸ್ಥಾನದಲ್ಲಿ ಅದೇ ಅವ್ರದ್ದು ಒಂದು ಪ್ರೊಸೆಷನ್ ಇರುತ್ತಲ್ಲ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈ ಒಂದು ಸಂಪ್ರದಾಯ ಅವಾಗಿಂದಲೂ ನಡ್ಕೊಂಡ್ ಬಂದಿದೆ, 14ನೇ ಶತಮಾನದಿಂದ ನಡ್ಕೊಂಡ್ ಬಂದಿದೆ. ಓಕೆ, ಇದು ಅದೇ ಸಂಪ್ರದಾಯ ಈಗಲೂ ಮುಂದುವರೆಸ್ಕೊಂಡು ಹೋಗ್ತಾರೆ. ಇನ್ನು